ಬರಿ ಭಾಷಣ ಮಾಡಿ ನಾನು ಹಿಂದೂ ನನ್ನ ಹಿಂದುತ್ವ ನಾ ಹಿಂದೂ ಮೇಲೆ ನಾವು ಆರ್ಸ್ ಬರ್ತೀವಿ ನನಗೆ ಬೇರೆದು ಓಟು ಬೇಡ ಇವು ಬರೀ ಇಲೆಕ್ಷನ್ ಬಂದ ಅಷ್ಟು ಮಾತು 21 ಲವ್ ಜಿಹಾದ್ ಕೇಸ್ ಅದು ಶಾಸಕರ ಎಂ ಎಲ್ ಎ ಅಂತಾರೆ ಶಾಸಕರದ ಪಿ ಅಂತಾರೆ ಇಲ್ಲ ಇದಕ್ಕೆಲ್ಲ ಹಿಂದೂ ಸಂಘಟನೆಗಳು ಅದಾವ ನೀವು ಅವರ ಹತ್ರ ಹೋಗಿ ನಮ್ಮ ಹತ್ರ ಬರ್ರಿ ಓಟು ಕೇಳಕ್ಕೆ ಹಿಂದೂಗಳು ಬೇಕು ಏನಾದ್ರು ಕಾರ್ಯಕರ್ತರ ಪ್ರಾಬ್ಲಮ್ ಆದಾಗ ಲವ್ ಜಿಹಾದ್ ಆದಾಗ हिंदू नायक दूर सरद्री तमेंगे टोपी हाँ नमाज बीड़ो तन मगद टोपी बाजू इंट बंद मत बेरे ना हिंदू अन्न इंत टोपी बाजू इड्री। आप देख रहे हैं बीजापुर समय, मैं आपके साथ खलील कलादगी। बीजापुर में हिंदुस्तान जनता पार्टी की हुई शुरुआत। नगर विधायक पर बरसे हिंदुस्तान जनता पार्टी के राज्य अध्यक्ष विनायक माड़तकर। बीजापुर जिले में हिंदुस्तान जनता पार्टी की शुरुआत की गई, जिसका उद्घाटन और पद ग्रहण समारोह आज शहर ए बीजापुर के बेंगलुरु रेस्टोरेंट हॉल में किया गया। इस मौके पर मीडिया से बात करते हुए हिंदुस्तान जनता पार्टी के राज्य अध्यक्ष विनायक माड़तकर ने हिंदुस्तान जनता पार्टी के बारे में जानकारी देते हुए नगर विधायक पर निशाना साधते हुए जमकर बरसे हिंदुस्तान जनता पार्टी के राज्य अध्यक्ष विनायक माड़तकर। इस अवसर पर हिंदुस्तान जनता पार्टी के राज्य प्रधान कार्यदर्शी लक्ष्मण, हिंदुस्तान जनता पार्टी के बीजापुर जिला अध्यक्ष अरुण षडगार, उपाध्यक्ष संतोष मडपति, नगर अध्यक्ष महांतेश औंटी के अलावा हिंदुस्तान जनता पार्टी के और भी कई नए पदाधिकारी और कार्यकर्ता थे मौजूद। आइए जानते हैं क्या कहना है हिंदुस्तान जनता पार्टी के राज्य अध्यक्ष विनायक माड़तकर का। बीजापुर जिले एला पत्रिका माध्यम दौरी नमस्कार। हिंदुस्तान जनता पार्टी ई पक्ष ना स्थापने बीजापुर जिले जिला उद्घाटना कार्यक्रम नावे ಬಿಜಾಪುರ್ನಲ್ಲಿ ಎಷ್ಟೋ ಸಲ ನಾವು ಬಂದಾಗ ಹಿಂದೂ ಕಾರ್ಯಕರ್ತರು ಅಳಿಯಿತ್ತು, ಇಲ್ಲ ನಮಗೆ ಹಿಂದೂ ಪಾರ್ಟಿ ಯಾವುದೇ ಇಲ್ಲ, ನಮಗೆ ಬರೀ ಕೆಲಸ ಕರೀತಾರೆ, ನಮ್ಮ ಕೆಲಸ ಯಾವುದೂ ಆಗೋದಿಲ್ಲ ಅಂತಾರೆ। ಅದು ನಿಜವಾದ ಮಾತು। ಅದು 21 ಲವ್ ಜಿಹಾದ್ ಕೇಸ್ ಅದು ಶಾಸಕರ ಎಂ ಎಲ್ ಎ ಅಂತಾರೆ ಶಾಸಕರದ ಪಿ ಅಂತಾರೆ ಇಲ್ಲ ಇದಕ್ಕೆಲ್ಲ ಹಿಂದೂ ಸಂಘಟನೆಗಳು ಅದಾವ ನೀವು ಅವ್ರ ಹತ್ರ ಹೋಗಿ ನಮ್ಮ ಹತ್ರ ಬರಬೇಡ್ರಿ, ಓಟ್ ಕೇಳಕ್ಕೆ ಹಿಂದೂಗಳು ಬೇಕು। ಏನಾದ್ರೂ ಕಾರ್ಯಕರ್ತರ ಪ್ರಾಬ್ಲಮ್ ಆದಾಗ ಲವ್ ಜಿಹಾದ್ ಆದಾಗ ಶಾಸಕರು ಬರಲ್ಲ, ಆವಾಗ ಹಿಂದೂ ಸಂಘಟನೆಗಳು ಬೇಕು। ಬರೀ ಭಾಷಣ ಮಾಡಿ ನಾನು ಹಿಂದೂ ನನ್ನ ಹಿಂದುತ್ವ ನಾ ಹಿಂದೂ ಮೇಲೆ ನಾವು ಆರ್ಸ್ ಬರ್ತೀವಿ ನನಗೆ ಬೇರೆದು ಓಟು ಬೇಡ ಇವು ಬರೀ ಇಲೆಕ್ಷನ್ ಬಂದ ಅಷ್ಟು ಮಾತು ನೆನಪಾಗ್ತಾವೆ। ಇಲೆಕ್ಷನ್ಗಿಂತ ಮುಂಚೆ ಇದು 5 ವರ್ಷದಿಂದ ನೆನಪು ಮಾಡ್ಕೊಂಡ್ಬಿಡ್ರಿ, ನೀವೇ ಟೊಬ್ಬಿಗೆ ಹಾಕ್ಕೊಂಡು ನೀವೇ ಶರಬ ಸಾಂಸ್ತಿದ್ರಿ, ಇವಾಗ ಒಮ್ಮೆ ನಿಮ್ಮ ಹಿಂದುತ್ವ ಬಂದುಬಿಡ್ತು, ಇಲ್ಲ ಚುನಾವಣೆ ಹತ್ರ ಬಂದಾಗ ಹಿಂದುತ್ವ ಅಂತ ಹಿಂದುತ್ವ ಬಂತು, ಇವೆಲ್ಲ ಢೋಂಗಿ ಹಿಂದುತ್ವ ಬೇಡ। ಕಠೋರ ಹಿಂದೂವಾದಿ ಪಕ್ಷ ನಮ್ಮದು ಹಿಂದೂಸ್ತಾನ್ ಜನತಾ ಪಾರ್ಟಿ। ಹಿಂದೂ ಕಾರ್ಯಕರ್ತೆ ಗೋತ್ಸಲಾಯಿಕೆ ಮಹಾನಗರಪಾಲಿಕೆ ನಿಮ್ಮ ಚುನಾವಣೆ ಆಯಿತು, ಆ ಚುನಾವಣೆ ಎಷ್ಟು ಮಂದಿ ಕಾರ್ಯ ಟಿಕೆಟ್ ಕೊಟ್ಟರೆ, ನೀವು ಹಿಂದೂ ಕಾರ್ಯ ಟಿಕೆಟ್ ಕೊಟ್ಟಿಲ್ಲ, ನೀವು ನಮ್ಮ ನೆಲಕಂಡಪ್ಪ ಕನಗಲಾತು ಸತೀಶ್ ಪಾಟೀಲ ಸುರೇಶ್ ಚೌಹಾಣ್ ಹಲವಾರು ಕಾರ್ಯ ಟಿಕೆಟ್ ಕೊಟ್ಟಿಲ್ಲ, ನೀವು ಕಾರ್ಯಕರ್ತರು ಬರೋ ನಿಮ್ಮ ಕೆಲಸ ಮಾಡಕ್ಕೆ ಅಷ್ಟೇ ಬೇಕು ಕಾರ್ಯಕರ್ತರು, ನಿಮಗೆ ಟಿಕೆಟ್ ಕೊಡಕ್ಕೆ ಪಕ್ಷದ ಜವಾಬ್ದು ಕೊಡಿ ಯಾರು ಕಾರ್ಯಕರ್ತರು ಬೇಡ, ನಿಮಗೆ ಬರೇ ಕೆಲಸ ಮಾಡೋ ಕಾರ್ಯಕರ್ತರು ಬೇಕು, ಕೇಸ್ ಹಾಕೋ ಕಾರ್ಯಕರ್ತರು ಬೇಕು, ನೀವು ಟಿಕೆಟ್ ಕೊಡಲ್ಲ। ಭಾರತೀಯ ಜನತಾ ಪಾರ್ಟಿ ಅವರು ಕಾರ್ಯಕರ್ತರಿಗೆ ಟಿಕೆಟ್ ನಿಷ್ಠಾವಂತ ಕಾರ್ಯಕರ್ತರು ಟಿಕೆಟ್ ಕೊಡಲ್ಲ, ಅವರಿಂದ ಬಕೆಟ್ ತಿರುಕೊಂಡು ಅಡ್ಡಾಡಿ ಅಷ್ಟೇ ಟಿಕೆಟ್ ಕೊಡ್ತಾರೆ ಅವರು। ಚುನಾವಣೆ ಹತ್ರ ಬಂದಾಗ ಇವರು ಹಿಂದುತ್ವ ಜಾಗೃತ ಆಗಿಬಿಡ್ತದೆ, ನಾವು ಹಿಂದೂ ನಾವು ಹಿಂದೂ, ಮತ್ತು ಚುನಾವಣೆಗಿಂತ ಮುಂಚೆ 5 ವರ್ಷ ಮಕ್ಕೊಂಡಿರ್ತಾರೆ ಇವರು, ಮಠಾಧೀಶರಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ಅವ್ರು ಹಿಂದೂ ಮಠಾಧೀಶರಲ್ಲ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು। ಹಿಂದೆ ಹಲವಾರು ಕಾರ್ಯಕರ್ತರು ನಂದು ನಮಗೆ ಯಾವುದೋ ಬ್ಯಾಡ್ ಅಂತೇಳಿ ನಾವು ಮಾಡಿದಂಥ ಪಕ್ಷ ಹಿಂದೂಸ್ತಾನ್ ಜನತಾ ಪಾರ್ಟಿ। ಬರೋ ವಿಧಾನಸಭೆ ಚುನಾವಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲೂ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಚುನಾವಣೆ ನಿಲ್ಲಿಸ್ತಾ ಇದ್ದೀವಿ। ಇಲ್ಲ ಈಗ ಪಕ್ಷ ಓಪನ್ ಆಗಿದೆ, ಇನ್ನೊಂದು ಒಂದು ವಾರದಲ್ಲಿ ಇದಾಗತ್ತಲ್ಲ, ಯಾರು ನಿಲ್ಲಬೇಕು ಬೇಡವೋ ಯಾವ ಕಾರ್ಯಕರ್ತ ನಿಲ್ತಾರೋ ನಾವು ಘೋಷಣೆ ಮಾಡ್ತೀವಿ।
ಬಹಳ ಜನ ಬರ್ತೀನಿ ತಿಳಿಯರ್ ನಮ್ಮ ಕಡೆ ಬರೀ ಬಿಜಾಪುರದಲ್ಲಿ ಹೌದು 224 ಮತ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಪಾರ್ಟಿ ರಿಜಿಸ್ಟರ್ ಆಗಿ 10 ವರ್ಷ ಆಯಿತು ರಾಷ್ಟ್ರೀಯ ಲೆವೆಲ್ ಇಲ್ಲ ನಾವು ಹಿಂದೂ ಕಾರ್ಯಕರ್ತರ ಕೂಡಿ ಮಾಡಿದ ಪಾರ್ಟಿ ಅದು ನಾವು ಇನ್ನೂ ಯಾರಿಗೂ ನಾವು ಮಾಡಿಲ್ಲ ನಾವು ಬರೀ ಕರ್ನಾಟಕಷ್ಟೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಸದ್ಯ ಮಾಡಿಲ್ಲ ಅಪ್ರೂವ್ಡ್ ಪಾರ್ಟಿ ನಮ್ಮ ಶಲ್ಯ ನಮ್ಮ ಜೆಂಡಾ ನಮ್ಮ ಲೋಗೋ ಎಲ್ಲ ಅಪ್ರೂವ್ಡ್ ಚುನಾವಣಾ ಆಯೋಗದಿಂದ ಸಿಂಬಲ್ ಕೊಟ್ಟಿದ್ದೀನಿ ಸಿಂಬಲ್ ಬಂದಿಲ್ಲ ಚುನಾವಣೆ ಸಿಂಬಲ್ ಬಂದಿಲ್ಲ ಕೊಟ್ಟಿವಲ್ಲ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಕೊಟ್ಟಿವಿ ನಾವು ಟ್ರ್ಯಾಕ್ಟರ್ ಕೊಟ್ಟಿವಿ ಟ್ರ್ಯಾಕ್ಟರ್ ಎಲ್ಲ ಕಾರ್ಯಕರ್ತರು ಇದ್ದಾರೆ ನಮ್ಮ ಜೊತೆ ಶ್ರೀರಾಮ್ ಸೇನಾ ಬಜರಂಗ್ ದಳ ವಿಶ್ವಂದು ಪರಿಷೆ ಎಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಕಾಂಟ್ಯಾಕ್ಟ್ ಇದ್ದಾರೆ ರೀ ನಾವು ನಮ್ಮ ಪಾರ್ಟಿಗೆ ಬರ್ತೀನಿ ಹೇಳಿದ್ದಾರೆ ನಾವು ವೇಟ್ ಆ್ಯಂಡ್ ಸಿ ಎಲ್ಲಾಗ್ತೀವಿ ಅಷ್ಟೇ ಆದಷ್ಟು ಬೇಗ 5 ಜನ ಕಾರ್ಯಕರ್ತರು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ ನಮ್ಮ ಪಕ್ಷದ ನಾವು ನೋಡ್ತೀವಿ ಬಿ ಜೆ ಪಿ ಇದು ಏನು ನಮ್ಗೆ ಸಂಬಂಧ ಇಲ್ಲ ನಮ್ಮ ಪಕ್ಷ ಹಿಂದೂಸ್ತಾನ್ ಜನತಾ ಪಾರ್ಟಿ ಅದರದಷ್ಟೇ ನಾವು ಪ್ರಚಾರ ಮಾಡೋದು ಅದರಲ್ಲಿ ಯಾವ ಪಾರ್ಟಿ ಆಗಿಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಮ್ಮ ಜೊತೆ ಇದ್ದಂಥ ನನ್ನ ಸರ್ಕಾರ ಇವನಿಗೆಲ್ಲ ಪಕ್ಷದ ಬಗ್ಗೆ ಹೇಳಿದ್ದಾರೆ ಈಗ ನಾನು ಹೇಳುವಂಥದ್ದು ಏನಿಲ್ಲ ಹಿಂದೂಸ್ತಾನ್ ಜನತಾ ಪಾರ್ಟಿ ಹುಟ್ಟಾಕೆ ಕಾರಣ ಅಂದರೆ ಕಾರ್ಯಕರ್ತರಿಗೆ ಆದಂಥ ಅನ್ಯಾಯ ಹಿಂದೂ ಕಾರ್ಯಕರ್ತರಿಗೆ ಇವತ್ತೇ ದಿವಸ ಯಾವುದೇ ಪಕ್ಷದಲ್ಲಿ ಬೆಲೆ ಇಲ್ಲ ಅವರಿಗೆ ವ್ಯಾಲ್ಯೂ ಇಲ್ಲ ಹಿಂದೂ ಕಾರ್ಯಕರ್ತರು ಕಲ್ಲು ಹೊಡೆಯಕ್ಕ ಜಮಖಾನೆ ಹಚ್ಚಾಕ ಪರ್ಪರೆ ಹಚ್ಚಾಕ ಜಂಡೆ ಹಚ್ಚಾಕ ಅಷ್ಟೇ ಕೆಲಸ ಬಾಕಿ ಶಾಸಕರ ಮಕ್ಕಳ ಅಂತ ವಿದೇಶದಲ್ಲಿ ಕರೆಯಾಕಿರ್ತಾರೆ ನಾವು ಕಾರ್ಯಕರ್ತರ ಬಗ್ಗೆ ಕಲ್ಲು ಹೊಡೆಯಕ್ಕ ಕೇಸ ಹಾಕೋಣ ಅಷ್ಟೇ ಬಾಕಿ ಯಾವುದಕ್ಕೆ ನಾವು ಹಿಂದೂ ಕಾರ್ಯಕರ್ತರು ಹೋಗ್ಬೇಕಿಲ್ಲ ಹಿಂದೂ ಕಾರ್ಯಕರ್ತರು ಅಂದ್ರೆ ನೋಡೋದು ಅವ್ರದ್ದು ರೀತಿಯಲ್ಲಿ ಸುಚ್ಚ ರೀತಿ ನೋಡ್ತಾರೆ ಇಲೆಕ್ಷನ್ ಬಂದಾಗ ನಮ್ಮ ಬಾಪ ಕರ್ಕೊಂಡ್ಬಂದು ಅವ್ರಿಗೆ ಕೆಲಸ ಹಚ್ಚಿ ಕೆಲಸ ಮಾಡಿಸಿ ಕಳಿಸ್ಬಿಡೋದು ಇವ್ರು ಟಿಕೆಟ್ ಕೇಳಕ್ ಬಂದಾಗ ಇಲ್ಲಪ್ಪ ಬೇರೆ ಬಂದ ಟಿಕೆಟ್ ಕೊಡ್ತೀವಿ ಅಂತ ಟಿಕೆಟ್ ಯಾರಿಗೂ ಕೊಡೋದಿಲ್ಲ ನಿಜವಾದ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ ಈ ಶಿಟ್ಟದಲ್ಲಿ ನಾವು ಮಾಡ್ತಾ ನಾವು ಶಿಟ್ಟಿ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ನಾವು ಹಿಂದೂಸ್ತಾನ್ ಜನತಾ ಪಾರ್ಟಿ ಅಂತ ಮಾಡಿವಿ ಇದು ಕಾರ್ಯಕರ್ತರ ಪಕ್ಷ ಇಲ್ಲೇ ಯಾವುದೋ ನಾಯಕರಿಗೆ ನಾವು ತಗೊಳ್ಳಂಗಿಲ್ಲ ನಮಗೆ ಯಾರು ನಾಯಕರು ಬೇಡ ನಮ್ಮ ಕಾರ್ಯಕರ್ತರ ಪಕ್ಷ ಇದೆ ಹಿಂದೂ ಕಾರ್ಯಕರ್ತರ ಪಕ್ಷ ಕಟ್ಟುವ ಹಿಂದೂ ಕಾರ್ಯಕರ್ತರ ಪಕ್ಷ ಆ ಉದ್ದೇಶ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರದು ಉದ್ದೇಶಕ್ಕೆ ನಾವು ಮಾಡಿದ ಪಕ್ಷ ಇದಕ್ಕೆ ನಿಮ್ಗೆಲ್ಲ ಸಹಕಾರ ಬೆಂಬಲ ಬೇಕು ಪಕ್ಷ ಬೆಳೆಸಿರಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಎಲ್ಲರಿಗೆ ಕೆಲಸ ಮಾಡಬೇಕು ವಿಧಾನಸಭೆಯಲ್ಲಿ ನಮ್ಮ ಪಕ್ಷಕ್ಕೆ ಬಹುಮತ ಬರಬೇಕು ಹಿಂದೂ ಕಾರ್ಯಕರ್ತರ ಏನ್ ವಿಧಾನ ಅಂತ ತೋರಿಸ್ಬೇಕಂದ್ರೆ ಈ ಪಕ್ಷದ ಮುಖಾಂತರ ತೋರಿಸ್ಬೇಕು ಬಿಜಾಪುರ ಜಿಲ್ಲೆಯ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಕಳಕಳಿ ಮನವಿ ಮಾಡ್ಕೋತೀನಿ ಬರೋ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಶಕ್ತಿ ಅದನ್ನು ತೋರಿಸ್ಕೊಡ್ಬೇಕು ನೀವು ಡೋಂಗಿ ಹಿಂದೂ ನಾಯಕರಿಗೆ ದೂರ ಸರಸ್ರಿ ತಮಗೆ ಏನಿದ್ದಾಗ ಬರೋದು ಟೊಕ್ಕಿ ಹಾಕೊಳ್ಳೋದು ನಮಾಜ್ ಬೀಳೋದು ತನ್ನ ಮಗುದಾಗ ಟೊಕ್ಕಿ ಬಾಜು ಇಟ್ಟು ಬಂದು ಮತ್ತೆ ಬೇರೆ ಮಾತಾಡೋದು ನಾ ಹಿಂದೂ ಅನ್ನೋದು ಇಂಥ ಡೋಂಗಿಗಳಿಗೆ ಬಾಜು ಇಡ್ರಿ ಕಟ್ಟುವ ಹಿಂದೂ ಪಕ್ಷ ಹಿಂದೂಸ್ತಾನ್ ಜನತಾ ಪಾರ್ಟಿಗೆ ನೀವು ಇಸಲ ಮತ ನೀಡ್ರಿ ನಮ್ಮ ಪಕ್ಷಕ್ಕೆ ಆಸರಿ ಅವಾಗ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ನಾಯಕರಿಗೆ ಅಂತ ನೀವು ಎದಿ ಹಿಡಿದು ಕೇಳ್ರಿ ಯಾಕೆ ಕೆಲಸ ಮಾಡಿ ಅಂತ ಕೇಳ್ರಿ ನೀವು ನೀವು ಕೇಳ್ರಿ ಯಾಕೆ ಕೆಲಸ ಮಾಡಿ ಅಂತ ಕೇಳ್ರಿ ನಮ್ಮ ನಾಯಕರ ಹತ್ರ ನಮ್ಮ ಕಾರ್ಯ ಉತ್ತರ ಕೊಡ್ತಾರೆ ನಿಮಗೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡಿ ಸಹಕಾರ ಮಾಡ್ರಿ ಬಿಜಾಪುರ ಜಿಲ್ಲೆ ಪಕ್ಷದ ಬೆಳೆ ಇಷ್ಟೇ ಇದ್ದೀನಿ ನಮಸ್ಕಾರ ಈ ಸಂದರ್ಭದಾಗ ಒಟ್ಟೆ ನಮ್ಮ ಹಿಂದೂಗಳಿಗೆ ಎಲ್ಲಿ ಏನು ಬೆಲೆನೇ ಸಿಗ್ತಾವಲ್ಲ ಅಂತ
जुड़े रहिएगा आपके अपने चैनल बीजापुर समय के साथ।